ಕರ್ಮನ್ನಿ ವಾದಿಕ ರಸ್ತೆ ಮಾಪಲೇಶು ಕದಾಚನ ಅಂತಕ್ಕಂಥ ಶ್ಲೋಕದೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗ ಅಲ್ಲಿ ಹಿಂದಿನ ವಿಡಿಯೋದಲ್ಲಿ ಈ ಅಕ್ಷರಗಣದ ಸೂತ್ರದ ಬಗ್ಗೆ ನಾನು ಈ ಸ ವಿವರವಾಗಿ ತಿಳಿಸಿದ್ದೆ ಸಾಕಷ್ಟು ಈಸಿಯಾಗಿ ಮಕ್ಕಳು ಎಲ್ಲ ತಲೆಯಲ್ಲಿ ಇಟ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ರಿಪೀಟ್ ಮತ್ತೆ ಪದೇ ಕಳಿಸ್ದೆ ಅದನ್ನು ಹಾಗಾಗಿ ನಾ ಮುಂದಿನ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಖ್ಯಾತ ಕರ್ನಾಟಕ ವೃತ್ತದ ಒಂದು ಲಕ್ಷಣಗಳು ಹೇಗಿದ್ದಾವ ಹಾಗೆಯೇ ಆ ಒಂದು ಸೂತ್ರದ ಬಗ್ಗೆನೂ ಕೂಡ ನಾನು ತಿಳಿಸಿದ್ದೆ ಸ್ಟಾರ್ಟಿಂಗ್ ಗುರು ಒಂದಾದಿಯೋಳ್ ಉತ್ಪಲಂ ಇಲ್ಲಿ ಸ್ಟಾರ್ಟಿಂಗ್ ಒಂದು ಗುರು ಹಾಗೆ ಮುಂದೆ ಲಘು ಇದ್ರ ಅದನ್ನ ನಾವು ಉತ್ಪಲ ಮಾಲಾ ಅಂತ ಹೇಳಿ ನಾವು ಕರಿತೇವೆ ನೋಡ್ರಿ ಹಾಗೇನೆ ಈಗ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಿರ್ತಾವ ಕೇಳ್ತಿರ್ತಾರ ನೋಡ್ರಿ ಸಾಕಷ್ಟು ಒಂದು ಪದ್ಯದಲ್ಲಿ ಸಾಲಿನ ಮೊದಲನೇ ಅಕ್ಷರ ಗುರು ಆಗಿದ್ರ ಅದನ್ನ ನಾವು ಉತ್ಪಲ ಮಾಲಾ ಅಂತ ಹೇಳಿ ನಾವು ಬರಿಬೇಕಾಗತಿ ಹಾಗೇನೆ ಗುರು ಮೊದಲ್ ಮೂರಾಗಿ ಶಾರ್ದುಲಂ ಸ್ಟಾರ್ಟಿಂಗ್ ಮೂರು ಗುರು ಇರ್ಬೇಕಲ್ಲಿ ಪದ್ಯದ ಸಾಲಿನ ಮೊದಲ ಮೂರು ಅಕ್ಷರಗಳು ಗುರು ಆಗಿದ್ದರೆ ಅದನ್ನ ನಾವು ಏನಂತ ಶಾರ್ದುಲ ವಿಕ್ರೀಡಿತ ವೃತ್ತ ಹೇಳಿ ನಾವು ಕರಿತಾ ಹೋಗ್ತೀವಿ ಹಾಗೆ ಗುರು ನಾಲ್ಕಾಗಿರಲಂತೂ ಸ್ರಗ್ಧರೆ ಸಾಲಿನ ಮೊದಲ ನಾಲ್ಕು ಅಕ್ಷರಗಳು ಗುರುವಾಗಿದ್ದರೆ ಅದನ್ನು ಸ್ರಗ್ಧರ ವೃತ್ತ ಹೇಳಿ ನಾವು ಕರಿತಾ ಹೋಗ್ತೀವಿ ಹಾಗೆ ಮುಂದಿನ ವೃತ್ತ ಲಘು ದ್ವಂದ್ವಂ ಗುರು ದ್ವಂದ್ವಂ ಮಾಗಿರೆ ಮತ್ತೆ ಬ ವಿಕ್ರೀಡಿತ ವೃತ್ತ ಅಂದ್ರೆ ಪದ್ಯದ ಸಾಲಿನ ಮೊದಲ ನಾಲ್ಕು ಅಕ್ಷರಗಳಲ್ಲಿ ಮೊದಲ ಎರಡು ಅಕ್ಷರಗಳ ಲಘು ನಂತರದ ಎರಡು ಅಕ್ಷರಗಳು ಗುರುವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಮತ್ತೆ ಕ್ರೀಡಿತ ವೃತ್ತ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗೆ ಮುಂದಿನ ವೃತ್ತ ಲಘು ದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರಗ್ಧಾರ ಅಂದರೆ ಪದ್ಯದ ಸಾಲಿನ ಮೊದಲ ಎರಡು ಅಕ್ಷರಗಳು ಲಘುವಾಗಿದ್ದು ನಂತರದ ಮೂರು ಅಕ್ಷರಗಳು ಗುರುವಾಗಿದ್ದರೆ ಅದನ್ನು ಮಹಾಶ್ರಗ್ಧರ ವೃತ್ತ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಹಾಗೆ ಕೊನೆಯ ಒಂದು ವೃತ್ತ ಲಘು ನಾಲ್ಕಾಗಿರಲಂತೂ ಚಂಪಕ ಮಾಲೆ ಎಂದಪ್ಪ ಅಂತ ಹೇಳಿ ಈಗಾಗಲೇ ನಾನು ಒಂದು ಪದ್ಯದ ರೂಪದಲ್ಲಿ ತಿಳಿಸಿದ್ದೆ ಪದ್ಯದ ಸಾಲಿನ ಮೊದಲ ನಾಲ್ಕು ಅಕ್ಷರಗಳು ಲಘುವಾಗಿದ್ದರೆ ಅದನ್ನು ಚಂಪಕ ಮಾಲಾ ವೃತ್ತ ಅಂಥೇಳಿ ಕರಿತೀವಿ ಒಟ್ಟು ಆರು ವೃತ್ತಗಳು ಆರು ವೃತ್ತಗಳ ಸೂತ್ರವನ್ನು ಕೂಡ ನಾನು ಪದ್ಯ ಮುಖಾಂತರ ತಿಳಿಸಿದ್ದೆ ಆ ಪದ್ಯ ಭಾಗವನ್ನು ಕೂಡ ಕಂಠಪಾಠ ಮಾಡಿರಿ ಹಾಗೆ ಇದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಈಸಿಯಾಗಿ ಪ್ರತಿಯೊಂದು ವೃತ್ತವನ್ನು ಕೂಡ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತೈತಿ ಹಾಗಾದರೆ ಈ ವಿಡಿಯೋ ಒಂದು ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು